ಕುಮಾರನ ಮೇಲಿನ ಅಭಿಮಾನ ಯಾಕೆ ಇಷ್ಟೊಂದು ಅಭಿಮಾನ ಬರ್ತಾರೆ ನಿಮಗೆ? ಕುಮಾರನ ಅವರು ಅಂದ್ರೆ ಬಡವ್ರ ಮೇಲೆ ತುಂಬಾ ಪ್ರೀತಿ ಇದೆ, ತುಂಬಾ ಗೌರವ ಇದೆ. ಬಡವ್ರಿಗೋಸ್ಕರ ಸೇವೆ ಮಾಡಂತ ಏಕೈಕ ರಾಜಕಾರಣಿ ಅಂದ್ರೆ ಕುಮಾರಣ. ನೀವು ಎಲ್ರಿಗೂ ಫ್ರೀ ಆಗಿ ಕೊಡ್ತಾ ಇದೀರಿ ಮತ್ತೆ ಎಲ್ಲಾ ಕಡೆಗೆ ಹೋಗ್ತಿರಲ್ಲ. ಕುಮಾರನ ಮೇಲೆ ಪ್ರೀತಿ, JDS ಪಕ್ಷ ಮೇಲೆ ಅಂತ ಗೌರವದಿಂದ ಕುಮಾರನಗೋಸ್ಕರ ನಾವು ಆಗಲೂ ರಾಜ್ಯ ದುಡಿಯಕ್ಕೆ ರೆಡಿ ಆಗಿದ್ದೀರಿ. ನೀವು ಇಷ್ಟು 6 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರ ಗೆಲ್ತಾರೆ JDS? 4 ಗೆಲ್ಲೋ ಚಾನ್ಸಸ್ ಇದೆ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ. ಅಭಿಮಾನ ಅವರು ದುಡ್ಡು ಕೊಟ್ಟಿದ್ದಾರೆ ಲೀಡರ್ಗಳು, ಬೇಡ ಅಂದ್ರೆ ಕೊಟ್ಟಿದ್ದಾರೆ ತಗೊಂಡಿದ್ರೆ ಕೊಡ್ಲಿ ಬಿಡಿ, ನಾ ಪ್ರೀತಿನ ಹಂಚೋದು ಹಂಚ್ತೀರಿ. ವೀಕ್ಷಕರ ನಮಸ್ಕಾರ. ಇವತ್ತು ರಾಜ್ಯದಲ್ಲಿ 2023 ಕರ್ನಾಟಕ ಕುರುಕ್ಷೇತ್ರಕ್ಕೆ ಚುನಾವಣಾ ರಣಕಹಳೆ ಶುರುವಾಗಿದೆ. JDSನ ಜನಮಿತ್ರ ಸಮಾವೇಶ ಕಾರ್ಯಕ್ರಮಕ್ಕೆ ಇವತ್ತು ಸಮಾರೋಪ ಸಮಾರಂಭದ ಕಾರ್ಯಕ್ರಮ ಇಟ್ಕೊಂಡಿದ್ರು. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಇಲ್ಲಿ ಕಾರ್ಯಕರ್ತರು. ಬೆಂಗಳೂರು ಘಟಕದಿಂದ ಆದಂಥ ಕಾರ್ಯಕ್ರಮ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿತ್ತು. ಸೊ ವಿಚಾರ ನಾನಾಗಲೇ ಹೇಳಿದೆ ಪದೇ ಪದೇ ಇಂದಿನ ಒಂದು ಚಿಚ್ಚಾಟಲ್ಲಿ ಕೂಡ, JDS ಅಂದರೆ ಪ್ರಾಣ ಕೊಡುವಂಥ ಕಾರ್ಯಕರ್ತರಿರ್ತಾರೆ. ಸೊ ಇಲ್ಲಿ ಮಾಲೂರು ಭಾಗದ ಕಾರ್ಯಕರ್ತರು JDS ಸಮಾವೇಶ ಎಲ್ಲಿಯಾದರೂ ಕೂಡ ಮೂಲೆಗೆ ಹೋಗ್ತಾರೆ, ಉಚಿತವಾಗಿ ವ್ಯಾಪಾರ ಮಾಡ್ತಾರೆ ಕಾರ್ಯಕರ್ತರಿಗೆ, ಜೊತೆಗೆ ಉಚಿತವಾಗಿ ಕೂಡ ಸೌತೆಕಾಯಿ ವಿತರಣೆ ಮಾಡ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ ಕುಮಾರನ ಮೇಲಿನ ಅಭಿಮಾನ. ಯಾಕೆ ಇಷ್ಟೊಂದು ಅಭಿಮಾನ ಬರ್ತಾರೆ ನಿಮಗೆ? ಕುಮಾರಣ ಅವರು ಅಂದರೆ ಬಡವ್ರ ಮೇಲೆ ತುಂಬ ಪ್ರೀತಿ ಇದೆ, ತುಂಬ ಗೌರವ ಇದೆ. 2 ಬಾರಿ ಅವರು 2008 ಮುಖ್ಯಮಂತ್ರಿ ಆದಾಗ ಯಾವುದೇ ರೀತಿಯಾದ ಹಣಕ್ಕೆ ಆಸೆ ಇಲ್ಲದರೆ ಕೇವಲ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಎಲ್ಲ ಬಡವ್ರಿಗೋಸ್ಕರ ಸೇವೆ ಮಾಡೋಂಥ ಏಕೈಕ ರಾಜಕಾರಣಿ ಅಂದರೆ ಕುಮಾರಣ. ಶುದ್ಧ ಅಷ್ಟೇ ರಾಜಕಾರಣಿ ಅಂದರೆ ಕುಮಾರಣ. 2018 ಕೂಡ ಕೇವಲ ಸಿಕ್ಕಂಥ 14 ಸಮಯದಲ್ಲಿ ಒಂದು ದಿನ ಸಮಯ ವ್ಯರ್ಥವನ್ನು ಮಾಡದೆ ಕೇವಲ ರೈತರು, ಬಡವರು, ಮಹಿಳೆಯರು, ಎಲ್ಲ ಬಡವ್ರಿಗಾಗಿ, ಬಡವ್ರಿಗೋಸ್ಕರ ಸರ್ಕಾರ ಯಾವುದಾದ್ರು ಇದ್ದರೆ ಪ್ರಾದೇಶಿಕ ಪಕ್ಷದಲ್ಲಿ, ಅದು ಮುಂದಿನ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷ ಬಂದರೆ ಮಾತ್ರ ಇಂಥ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. ಈಗ ನೀವು ಎಲ್ರಿಗೂ ಫ್ರೀಯಾಗಿ ಕೊಡ್ತಾ ಇದ್ದೀರಿ ಮತ್ತೆ ಎಲ್ಲ ಕಡೆಗೆ ಹೋಗ್ತಿರಲ್ಲ, ಯಾವ ಕಾರಣಕ್ಕೆ? ಕುಮಾರನ ಮೇಲೆ ಪ್ರೀತಿ, JDS ಪಕ್ಷ ಮೇಲೆ ಇಲ್ಲಂತ ಗೌರವದಿಂದ ಮಾಡಿರೋ ಜನಸೇವೆ, ರೈತರಿಗೂ ಸಾಲ ಮನ್ನಾ ಮಾಡಿದರೆ, ಬಡವರು ಬಂದು ಯೋಜನೆ ಮಾಡಿದರೆ, ಆ ಯೋಜನೆ ನಾವು ಸಹ ದುಡ್ಡು ತೊಗೊಂಡಿದ್ರಿ, ಅನುಕೂಲ ಪಡ್ಕೊಂಡಿದ್ರಿ. ಅಣ್ಣ ತಂದಿರ ಅವಳಿ ಜವಳಿ ಅಣ್ಣ ತಮ್ಮಂದ್ರು 1000 ಜನ. ಯಾವ್ರು ಮಾಲೂರಲ್ಲಿ? ಮಾಲೂರು ಟೌನೆ ಮಾಲೂರಲ್ಲಿ ಇದೆ ನಮ್ಮ ವ್ಯಾಪಾರ. ಏನು ಮಾಡ್ತೀರಿ ಮಾಲೂರಲ್ಲಿ? ಯಾರು ಕುಮಾರನ್ನು JDS ಪಕ್ಷಕ್ಕೆ ಯಾರೇ ನಿಲ್ಲಿ, ಓಟಾಕ್ತೀರಿ, ಅವ್ರು ಕೆಲಸ ಮಾಡ್ತೀರಿ, ಗೆಲ್ಲೋದು ಬಿಡೋದು ಅವರು ಅದೃಶ್ಯ. ಕುಮಾರನಗೋಸ್ಕರ ನಾವು ಆಗಲೂ ರಾಜ್ಯ ದುಡಿಯೋಕ್ಕೆ ರೆಡಿ ಆಗಿದ್ದೀರಿ. JDS ರಾಷ್ಟ್ರೀಯ ಪಕ್ಷಗಳಿಗೆ ಹೈಕಮಾಂಡ್ ಇದೆ, ಕುಮಾರಣಗೆ ಪ್ರಾದೇಶಿಕ ಪಕ್ಷಕ್ಕೆ ಸಾಮಾನ್ಯ ಕಾರ್ಯಕರ್ತರೇ ಹೈಕಮಾಂಡು. ನನಗೇನು ಬೇಕು ಅನ್ನೋದು ಕುಮಾರಣ ಗೊತ್ತಿದೆ, ಅದನ್ನು ಅವ್ರು ನನಗೆ ಕೊಡ್ತಾರೆ. ನಾನು ಅವ್ರು ಆಯ್ಕೆ ಮಾಡೇ ಮಾಡ್ತೀನಿ. ಕರ್ನಾಟಕದ ಅಭಿವೃದ್ಧಿಗಾಗಿ, ಬಡವರ ಏಳಿಗೆಗಾಗಿ, ರೈತರ ರಕ್ಷಾ ಕವಚ ಅವರು, ಬಡವರ ಬದುಕಿನ ದಾರಿ ದೀಪ ಕುಮಾರಣ ಅವರು. ಮುಂದಿನ ದಿನಗಳಲ್ಲಿ ಬಡವ್ರಿಗೋಸ್ಕರ ಯಾವುದಾದ್ರೂ ಒಂದು ಸರ್ಕಾರ ಬಂದರೆ ಅದು ಕುಮಾರಣ ಸರ್ಕಾರ ಆಗಿರುತ್ತೆ. 2023 ಬಡವರ ಸರ್ಕಾರ, ಕುಮಾರಣ ಅಧಿಕಾರ. ಕೋಲಾರದಲ್ಲಿ 6 ವಿಧಾನಸಭಾ ಕ್ಷೇತ್ರ ಬರ್ತದೆ, ಕೋಲಾರ, ಬಂಗಾರಪೇಟೆ, KGF, ಮಾಲೂರು, ಶ್ರೀನಿವಾಸ್ಪುರ, ಹಿಂಗೆ. ಮತ್ತೆ ನೀವು ಇಷ್ಟು 6 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರ ಗೆಲ್ತಾರೆ JDS? ಸಾಧ್ಯತೆ ಅದು ಒಂದು ಮುಳಬಾಗ್ಲು, ಸಮೃದ್ಧಿ ಮಂಜುನಾಥ, 2 ಕೋಲಾರ CM ಶ್ರೀನಾಥ, ಮಾಲೂರು ಫೈಟ್ ಇದೆ, ರಾಮೇಗೌಡ ಜಿಲ್ಲೆ ಗೆಲ್ಲುವಂಥ ಚಾನ್ಸಸ್ಸು ಇದೆ. ಮತ್ತೆ ಶ್ರೀನಿವಾಸಪುರ ವೆಂಕಟೇಶ್ವರ ಜಿಲ್ಲಾಧ್ಯಕ್ಷ, ಅವ್ರು 100% ಗೆಲ್ತಾರೆ. ರಮೇಶ್ ಕುಮಾರ್ ಸೋಲ್ಸಿರಂಗಾರೆ, ಅವ್ರು ಸೋಲ್ಸಿರೋದ್ರೆ ನಾವು ಗೆಲ್ತಿರೋ ಅನ್ನೋ ಕಾನ್ಫಿಡೆನ್ಸ್ ಇದೆ. ರಮೇಶ್ ಕುಮಾರ್ ಅವರು ಶಾಸಕರಾಗ್ತಾರೆ, ಕುಮಾರಣ ಸರ್ಕಾರದಲ್ಲಿ ಸಚಿವರು ಆಗ್ತಾರೆ, ಅದು ಖಂಡಿತವಾಗ್ಲೂ. ವೆಂಕಟೇಶ್ವರ ರೆಡ್ಡಿ ಮಿನಿಸ್ಟರ್ ಆಗ್ತಾರೆ ಆಗ್ತಾರೆ. ನಾನು ಕೂಡ ಅವತ್ತು ಕಾರ್ಯಕ್ರಮದಲ್ಲಿ ಬರ್ತೇನೆ, ಕುಮಾರಣ 2023 ಸರ್ಕಾರದಲ್ಲಿ. ಒಂದು ಇದು ಕೂಡ ಕಾನ್ಫಿಡೆನ್ಸ್ ಅಂದರೆ ಇರಲಿ, ಯಾಕೆಂದ್ರೆ ನಾನು ಹಳೆ ಮೈಸೂರು ಭಾಗದವನು, ಲೋಕಲಲ್ಲೇ ಮಾತಾಡ್ತೀನಿ, ಯಾರು ಬೇಜಾರಾಗಕ್ಕೋಬೇಡಿ. ಕುಮಾರಣ CM ಆಯ್ತಾರೆ, CM ಆದಾಗ ಶ್ರೀನಿವಾಸಪುರ ಕ್ಷೇತ್ರದ ಈ ಮಾಜಿ ಶಾಸಕರು ಬಾವಿ ಶಾಸಕರಾಗಿ ವೆಂಕಟೇಶ್ವರ ರೆಡ್ಡಿ ಅವರು ಗೆಲ್ತಾರೆ, ಮಿನಿಸ್ಟರ್ ಆಗ್ತಾರೆ, ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅನ್ನೋದೈತಲ್ಲ, ಇದು ಕಾನ್ಫಿಡೆನ್ಸ್ ಒಳಗೆ ತುಂಬ ಆಯ್ತು. ಏನ್ಯಾವ ನಿಮ್ಮ 4 ಗೆಲ್ಲೋ ಚಾನ್ಸಸ್ ಇದೆ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ? ಓಕೆ, ಕೋಲಾರ 4 ಕ್ಷೇತ್ರ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಅನ್ನು ಇವರಿಬ್ರು ಅವಳಿ ಸಹೋದರರು ವ್ಯಕ್ತಪಡಿಸ್ತಾವ್ರೆ. ಇವ್ರದ್ದೊಂದು ವಿಚಾರ ಖುಷಿ ಅಂತಂದ್ರೆ, ಯಾವುದೇ ಕಾರ್ಯಕ್ರಮ ಆಗಲಿ ಬರ್ತಾರೆ, ಕಡಲೆಕಾಯಿ ಸೌತೆಕಾಯಿ ವ್ಯಾಪಾರ ಮಾಡ್ತಾರೆ. ಒಂದು ತಟ್ಟೆ ಅಥವಾ ಒಂದು ಮಕ್ರಿ ಕುಮಾರ CM ಆಗಿ ದಿನದಿಂದ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ ಕೂಡ ಒಂದು ತಟ್ಟೆ ಒಂದು ಮಕ್ರಿ ಕಡಲೆಕಾಯನ್ನು ಬಡ ಕಾರ್ಯಕರ್ತರಿಗೆ ಉಚಿತವಾಗಿ ಹಂಚೋದಕ್ಕೆ ನಾನು ಇಷ್ಟಪಡ್ತೇನೆ. ಅಭಿಮಾನಿ ಅವರು ದುಡ್ಡು ಕೊಟ್ಟಿದ್ದಾರೆ ಲೀಡರ್ಗಳು, ಬೇಡ ಅಂದ್ರೆ ಕೊಟ್ಟಿದ್ದಾರೆ ತೊಗೊಂಡಿದ್ರೆ ಕೊಡಲಿ ಬಿಡಿ, ನಾ ಪ್ರೀತಿನ ಹಂಚೋದು ಹಂಚ್ತೀರಿ. ಆ ಬಡವರು ಕುಮಾರಣೆ, ಆ ಕುಟುಂಬದವರು ಕುಮಾರಣೆ ಓಟ್ ಹಾಕ್ಲಿ, ನಮ್ಮಂಥ ಕಾರ್ಯಕರ್ತರು ಅವರು ಆಗಲಿ ಅನ್ನೋ ನಮ್ಮ ಆಸೆ. ಎಸ್, ಇದಿಷ್ಟು ಕೋಲಾರ ಜಿಲ್ಲೆಯ ಮಾಲೂರು ತಾ ವಿಧಾನಸಭಾ ಕ್ಷೇತ್ರದ ಅವಳಿ ಸಹೋದರರ ಮಾತಾಗಿತ್ತು. ಕುಮಾರಸ್ವಾಮಿ ಅವ್ರು ಗೆಲ್ಲಬೇಕು, ಬಿಕಾಸ್ ಆಫ್ ಅವ್ರು ಕೆಲಸ ಮಾಡಿದ್ದಾರೆ ಅಂತ, ಅದರಲ್ಲಿ ಕೋಲಾರದ 4 ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ಇವರಿಬ್ಬರು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ವೀಕ್ಷಕರೇ, ಇದು ಇವ್ರ ಮಾತು, ನಿಮ್ಮ ಕತೆ ಏನು ನೀವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ 2023 ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾರೆ, ಕರ್ನಾಟಕದಲ್ಲಿ ಯಾರು ಸರ್ಕಾರ ರಚನೆ ಮಾಡ್ತಾರೆ, ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಇದು JDS ಕಾರ್ಯಕರ್ತರ, JDS ಅಭಿಮಾನಿಗಳ ಮಾತಾಗಿತ್ತು. ನಿಮ್ಮ ಸ್ಟೋರಿ ಹೇಳಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾರೆ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.